ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ರಾಮನವಮಿಗೆ ಸ್ಪೆಷಲ್ಲಾಗಿ ಮಾಡಲೇಬೇಕಾದಂಥ ರೆಸಿಪಿ ಅಂತಂದರೆ ಪಾನಕ, ಮಜ್ಜಿಗೆ, ಹಾಗೆ ಕೋಸಂಬರಿ. ರಾಮನವಮಿ ಹಬ್ಬದ ಸಂಪ್ರದಾಯದ ಪ್ರಕಾರ ಕೋಸಂಬರಿ, ಮಜ್ಜಿಗೆ, ಪಾನಕನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ವಾಡಿಕೆ. ಅದೇ ರೀತಿ ರಾಮನವಮಿ ಹಬ್ಬದ ದಿನ ಯಾರೇ ಅತಿಥಿಗಳು ಮನೆಗೆ ಬಂದರೂ ಪಾನಕ, ಮಜ್ಜಿಗೆ, ಕೋಸಂಬರಿ ನೀಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯದ ವಾಡಿಕೆ. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಮನವಮಿ ಹಬ್ಬಕ್ಕೋಸ್ಕರ ವಿಶೇಷವಾಗಿ ಮಾಡ್ತಕ್ಕಂಥ ಪಾನಕ, ಮಜ್ಜಿಗೆ, ಕೋಸಂಬರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವು ಸಹ ಈ ಮೂರು ರೆಸಿಪಿಗಳನ್ನ ಮಾಡಿ ಖಂಡಿತ ದೇವರಿಗೆ ನೈವೇದ್ಯ ಮಾಡಿ ನೀವು ಸಹ ಪ್ರಸಾದವಾಗಿ ಸ್ವೀಕರಿಸಿ. ನಿಮಗೂ ಸಹ ದೇವರು ಒಳ್ಳೆಯ ಆರೋಗ್ಯನ ಹಾಗೆ ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ನಾವಿಲ್ಲಿ ಸಿಹಿಯಾದ ಪಾನಕನ ಮಾಡ್ತಾ ಇದ್ದೀವಿ. ಆ ಸಿಹಿಯಾದ ಪಾನಕ ಮಾಡೋದಕ್ಕೋಸ್ಕರ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಈ ಪಾನಕ ಬಹಳ ವಿಶೇಷ ಅಂತ ಹೇಳ್ಬೋದು, ಯಾಕೆಂದರೆ ಇದನ್ನು ನಾವು ಬೆಲ್ಲ, ಅದರಲ್ಲೂ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡ್ತಾ ಇದ್ದೀವಿ. ರಾಮನವಮಿ ಹಬ್ಬದ ವಿಶೇಷ ಪಾನಕ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಾವಿಲ್ಲಿ 3/4 ಕಪ್ ಅಳತೆಯ ಬೆಲ್ಲದ ಪುಡಿನ ತಗೊಂಡಿದ್ದೀವಿ, ಅದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ಹಾಗೆ 1 ನಿಂಬೆಹಣ್ಣಿನಿಂದ ತಾಜಾತನದಿಂದ ಕೂಡಿರತಕ್ಕಂಥ ನಿಂಬೆಹಣ್ಣು ರಸನ ತಗೊಂಡಿದ್ದೀವಿ. 4 ಏಲಕ್ಕಿಕಾಯಿ ಜೊತೆಗೆ 8-10 ಕರಿಕಾಳು ಮೆಣಸನ್ನು ತಗೊಂಡಿದ್ದೀವಿ. ಇದಿಷ್ಟು ಪಾನಕ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ಪಾನಕನ ತಯಾರು ಮಾಡೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ನಾವೀಗ ಒಂದು ಬಟ್ಲು ತೊಗೊಂಡಿದ್ದೀವಿ. ಬಟ್ಲಿಗೆ ನಾವು ತೊಗೊಂಡಂಥ 1/2 ಕಪ್ ಅಳತೆಯ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 1/2 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಸೇರಿಸಾದ ನಂತರ ಬೆಲ್ಲ ಕಂಪ್ಲೀಟಾಗಿ ಕರಗಿ ನೀರಿನ ಜೊತೆ ಬೆರಿಬೇಕು. ನಾವಿಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀವಿ, ನೀವು ಸಹ ಪುಡಿ ಬೆಲ್ಲ ತೊಗೋಬೋದು, ಇಲ್ಲಾಂದರೆ ಹಚ್ಚು ಬೆಲ್ಲ ಬೇಕಾದ್ರೂ ತೊಗೊಂಡು ನೀಟಾಗಿ ಪುಡಿ ಮಾಡಿ ಸೇರಿಸ್ಕೋಬೋದು. ಬೆಲ್ಲ ಕರಗ್ತಕ್ಕಂಥ ಈ ಸಮಯದಲ್ಲಿ ಕರ್ಬೂಜ ಹಣ್ಣನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಕರ್ಬೂಜ ಹಣ್ಣಿನ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕರ್ಬೂಜ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಕರ್ಬೂಜ ಹಣ್ಣನ್ನು ನೀವು ಬೇಕಾದ್ರೆ ಕಂಪ್ಲೀಟಾಗಿ ನುಣ್ಣಗೆ ಬೇಕಾದ್ರೂ ಪೇಸ್ಟ್ ಮಾಡಿಕೊಂಡು ಪಾನಕಕ್ಕೆ ಸೇರಿಸ್ಬೋದು, ಇಲ್ಲಾಂದರೆ ಸ್ವಲ್ಪ ತರತರಿಯಾಗಿ ಮಾಡಿಕೊಂಡ್ರು ಏನೂ ತೊಂದರೆ ಇಲ್ಲ, ಎರಡು ರೀತಿ ಬೇಕಾದ್ರೂ ಮಾಡ್ಕೋಬೋದು. ನಾವಿಲ್ಲಿ ನುಣ್ಣಿಗೆ ರುಬ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ಕರ್ಬೂಜ ಹಣ್ಣನ್ನು ನುಣ್ಣಿಗೆ ರುಬ್ಬಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕರ್ಬೂಜ ಹಣ್ಣನ್ನು ನುಣ್ಣಿಗೆ ರುಬ್ಬಿದಂಥ ಈ ಸಂದರ್ಭದಲ್ಲಿ ಬೆಲ್ಲನೂ ಸಹ ಕರಗಿದೆ. ಈಗ ನಾವು ಬೆಲ್ಲನ ಒಂದು ಪಾತ್ರೆಗೆ ಶೋಧಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬೆಲ್ಲದ ನೀರನ್ನು ಸೋದಿಸಿದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಹಾಗೆ ನುಣ್ಣಗೆ ಮಾಡಿದಂಥ ಕರ್ಬೂಜ ಹಣ್ಣಿನ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಂಥ 4 ಏಲಕ್ಕಿಕಾಯಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ರುಚಿನ ಮತ್ತಷ್ಟು ಹೆಚ್ಚಿಸೋದಕ್ಕೋಸ್ಕರ ನಾವು ತೊಗೊಂಡಂಥ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ತಾಜಾ ನಿಂಬೆಹಣ್ಣಿನ ರಸ. ಈಗಾಗಲೇ ಮೊದಲು ನಾವು 1/2 ಲೀಟ್ರಷ್ಟು ನೀರನ್ನು ಸೇರಿಸಿದ್ವಿ, ಈಗ ಮತ್ತೆ 1/2 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ಸೇರಿಸೋದ್ರಿಂದ ಉಳಿದಂಥ ಕರ್ಬೂಜ ಹಣ್ಣಿನ ಪೇಸ್ಟ್ ಏನಿದ್ರೂ ಪಾತ್ರೆ ಸೇರಿಕೊಳ್ಳುತ್ತೆ. ಈಗ ಪಾತ್ರೆಗೆ ಎಲ್ಲ ಪದಾರ್ಥನೂ ಸೇರಿಸಾಗಿದೆ, ಒಮ್ಮೆ ನೀಟಾಗಿ ಬೆರೆಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ಬಹಳ ಸೊಗಸಾಗಿ ಅಷ್ಟೇ ರುಚಿಕರವಾಗಿ ಕರ್ಬೂಜ ಹಣ್ಣಿನ ಪಾನಕ ರೆಡಿಯಾಗಿದೆ. ಇಲ್ಲಿ ಈ ರೀತಿ ಪಾನಕನ ರೆಡಿ ಮಾಡಿದ ನಂತರ ರಾಮನವಮಿ ಹಬ್ಬದ ವಿಶೇಷವಾದಂಥ ನೀರು ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಪಾನಕ ಬಹಳ ಸಿಹಿಯಾಗಿ ಬಹಳ ರುಚಿಯಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ದೇವ್ರಿಗೆ ನೈವೇದ್ಯ ಮಾಡಿ ನಂತರ ಸಿಹಿ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಿಹಿ ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೋಬೋದು. ಈಗ ನೀರು ಮಜ್ಜಿಗೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 1/2 ಲೀಟ್ರಷ್ಟು ಮೊಸರನ್ನು ತೊಗೊಂಡಿದ್ದೀವಿ. 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಇಂಚಷ್ಟು ಶುಂಠಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನೀರು ಮಜ್ಜಿಗೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ನೀರು ಮಜ್ಜಿಗೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗ ಒಂದು ಕುಟಾಣಿಗೆ ನಾವು ತೊಗೊಂಡಂಥ 4 ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಮುರಿದು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 1 ಇಂಚಷ್ಟು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಈಗ ಇದನ್ನೆಲ್ಲ ನುಣ್ಣಿಗೆ ಕುಟ್ಟಿ ಜಜ್ಜಿಕೋಬೇಕಾಗತ್ತೆ.
ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ನುಣ್ಣಿಗೆ ಹರಿದು ಕುಟ್ಟಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಈ ಒಂದು ಹದಕ್ಕೆ ಇದನ್ನೆಲ್ಲ ಕುಟ್ಟಿ ನುಣ್ಣಿಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಕುಟ್ಟಿದಂಥ ಪದಾರ್ಥನ ಒಂದು ಬಟ್ಟಲಿಗೆ ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನೀರನ್ನು ಸೇರಿಸಿ ಒಂದು 5 ನಿಮಿಷಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಈಗಿದನ್ನು ಹಾಗೆ ಇಡ್ತಕ್ಕಂಥ 5 ನಿಮಿಷ ಈ ಸಮಯದಲ್ಲಿ ಮೊಸರನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ನಂತರ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ 1/2 ಲೀಟರಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಮೊಸರನ್ನು ಸೇರಿಸಿದ ನಂತರ ಒಂದು 2 ನಿಮಿಷ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ ಮತ್ತೊಂದು ಪಾತ್ರನ ತೊಗೊಂಡಿದ್ದೀವಿ. ಆ ಪಾತ್ರೆಗೆ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡಿದಂಥ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈ ಮಜ್ಜಿಗೆಗೆ ನಾವು ಗಾಜಿನ ಬಟ್ಟಲಲ್ಲಿ ನೆನೆಸ್ಕೊಂಡಿದ್ವಲ್ಲ ಆ ಒಂದು ನೀರನ್ನ ಶೋಧಿಸಿ ಸೇರಿಸ್ತಾ ಇದ್ದೀವಿ. ಈ ರೀತಿ ಫಿಲ್ಟರ್ ಮಾಡಿದ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಮೇಲೆ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರ್ತಕ್ಕಂಥ ಖಾರ ಹಾಗೆ ಮಸಾಲ ಎಲ್ಲ ಮಜ್ಜಿಗೆಗೆ ಸೇರೋದಕ್ಕೆ ಸಹಾಯ ಆಗುತ್ತೆ. ನಂತರ 1/4 ಲೀಟರ್ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಹೆಸರೇ ಹೇಳೋ ಹಾಗೆ ಇದು ನೀರು ಮಜ್ಜಿಗೆ ಆದ ಕಾರಣ ಸ್ವಲ್ಪ ಹೆಚ್ಚು ನೀರು ಸೇರಿಸಿದ್ರೆ ಏನೂ ತೊಂದರೆ ಇಲ್ಲ. ನಾವಿಲ್ಲಿ 1/4 ಲೀಟ್ರು 3 ಬಾರಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನೀರನ್ನು ಸೇರಿಸಿದ ನಂತರ ಈಗ ನಾವು ತೊಗೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಎಲ್ಲನೂ ಬೆರೆಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬೆರೆಸಾದ ನಂತರ ನೋಡ್ಕೊಳ್ಳಿ, ನಿಮಗೇನಾದ್ರು ಹೆಚ್ಚು ನೀರು ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಮಿಕ್ಸ್ ಮಾಡ್ಕೋಬೋದು. ಈಗಿಲ್ಲಿ ಚೆನ್ನಾಗಿ ಬೆರೆಸಾದ ನಂತರ ನೋಡ್ತಾ ಇರ್ಬೋದು ರಾಮನವಮಿ ಹಬ್ಬದ ಸ್ಪೆಷಲ್ ನೀರು ಮಜ್ಜಿಗೆ ರೆಡಿಯಾಗಿದೆ. ಈಗ ನಾವು ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳೋಣ. ಈಗ ಕೋಸಂಬರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು 1/4 ಕಪ್ ಅಳತೆಯ ಹೆಸರುಬೇಳೆನ ತೊಗೊಂಡಿದ್ದೀವಿ. ಹಾಗೆ 1 ಸೌತೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ 1/4 ಕಪ್ಪಷ್ಟು ಕ್ಯಾರೆಟ್ ತುರಿ, 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, 2 ಹಸಿಮೆಣಸಿನಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ತಾಜಾ ನಿಂಬೆಹಣ್ಣಿನ ರಸ 1 ಟೀಸ್ಪೂನಷ್ಟು, ಸಾಸಿವೆ ಸ್ವಲ್ಪ, ಎಣ್ಣೆ 1 ಟೀಸ್ಪೂನಷ್ಟು, ಕಾಳು ಮೆಣಸು 10, ಹಾಗೆ ತುರಿದಂಥ ಶುಂಠಿ 1/4 ಇಂಚು, ಚಿಟಿಕೆಯಷ್ಟು ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಸೊಗಸಾಗಿ ಅಷ್ಟೇ ರುಚಿಕರವಾಗಿ ಕೋಸಂಬರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಕೋಸಂಬರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥನೆಲ್ಲ ನೋಟ್ ಮಾಡ್ಕೊಂಡ್ರಲ್ಲ, ನಾವೀಗಲೊಂದು ಬಟ್ಟಲನ್ನ ತೊಗೊಂಡಿದ್ದೀವಿ. ಬಟ್ಟಲಿಗೆ ನಾವು ತೊಗೊಂಡಂಥ 1/4 ಕಪ್ ಅಳತೆಯ ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈ ಹೆಸರುಬೇಳೆ ಮುಳುಗುವಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಯಾವಾಗ ಕೋಸಂಬರಿ ಮಾಡಬೇಕು ಅಂದ್ಕೊಳ್ತೀರಾ ಅದಕ್ಕಿಂತ 1-2 ಗಂಟೆ ಮೊದಲೇ ಈ ರೀತಿಯಾಗಿ ಹೆಸರುಬೇಳೆನ ನೀರಲ್ಲಿ ನೆನೆಸಿಟ್ಕೋಬೇಕಾಗತ್ತೆ. ಈಗಿದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಬೇಕು. ಈಗಿಲ್ಲಿ 1-2 ಗಂಟೆಗಳ ಕಾಲ ನೀಟಾಗಿ ಹೆಸರುಬೇಳೆನ ನೀರಲ್ಲಿ ನೆನೆಸಾಯಿತು. ನೋಡ್ತಾ ಇದ್ರಲ್ಲ ನೆನೆದಂಥ ಹೆಸರುಬೇಳೆ ಎಷ್ಟು ಸಾಫ್ಟಾಗಿ ನೀಟಾಗಿ ಉಬ್ಬಿದೆ ಅಂತೇಳಿ. ಈಗ ಇದನ್ನೊಮ್ಮೆ ವಾಶ್ ಮಾಡ್ಕೊಳ್ಳೋಣ. 1-2 ಬಾರಿ ಈ ರೀತಿ ತೊಳ್ಕೋಬೇಕಾಗತ್ತೆ. ನಂತರ ಚೆನ್ನಾಗಿ ತೊಳೆದಂಥ ಹೆಸರುಬೇಳೆನ ಒಮ್ಮೆ ಸೋದಿಸ್ಕೋಬೇಕಾಗತ್ತೆ. ಅದರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರೆಲ್ಲ ನೀಟಾಗಿ ಫಿಲ್ಟರ್ ಆಗಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ 2 ಬಾರಿ ಚೆನ್ನಾಗಿ ನೆನೆಸಿ ಮತ್ತೆ 2 ಬಾರಿ ತೊಳೆದು ಮತ್ತೆ ಎಕ್ಸ್ಟ್ರಾ ಇರತಕ್ಕಂಥ ನೀರನ್ನೆಲ್ಲ ಫಿಲ್ಟರ್ ಮಾಡಿದಂಥ ಈ ಹೆಸರುಬೇಳೆನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನಂತರ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ, ಜೊತೆಗೆ ಕ್ಯಾರೆಟ್ ತುರಿ, ಹಸಿ ತೆಂಗಿನಕಾಯಿ ತುರಿನ ಸಹ ಸೇರಿಸಿ 10 ಕಾಳುಮೆಣಸನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಈ ಸಂದರ್ಭದಲ್ಲೇ ನಾವು ಬೇಕಾದ್ರೆ ತುರಿದಂಥ ಹಸಿ ಶುಂಠಿನ ಸೇರಿಸ್ಕೋಬೋದು, ಅಥವಾ ಒಗ್ಗರಣೆ ಮಾಡಬೇಕಾದ್ರೆ ಒಗ್ಗರಣೆಗೂ ಸಹ ಹಸಿ ಶುಂಠಿನ ಸೇರಿಸ್ಕೋಬೋದು, ನಿಮ್ಮ ಆಯ್ಕೆ. ಇದಿಷ್ಟು ಪದಾರ್ಥಗಳನ್ನ ಸೇರಿಸಾದ ನಂತರ ಈಗ ಕೋಸಂಬರಿಗೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ. ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಕಡಾಯಿಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಬೇಕಾಗತ್ತೆ. ಸಾಸಿವೆ ಸ್ವಲ್ಪ ಸಿಡಿಬೇಕು.
ಸಾಸಿವೆ ರೀತಿ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಹಸಿಮೆಣಸಿನಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಂದು 10-15 ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿ ಈ ಒಗ್ಗರಣೆಯನ್ನು ಬಟ್ಲಿಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಒಗ್ಗರಣೆಯನ್ನು ಸೇರಿಸಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸಬೇಕು. ಈ ರೀತಿ ನಾಜುಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸೇರಿಸಿದಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾವು 1 ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀವಿ. ನಿಂಬೆಹಣ್ಣು ರಸನೂ ಸೇರಿಸಿದ ನಂತರ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಸಾದ ನಂತರ ನೀವಿಲ್ಲಿ ನೋಡ್ತಿರ್ಬೋದು ಬಹಳ ತಾಜಾತನದಿಂದ ಕೂಡಿರ್ತಕ್ಕಂಥ ತಂಪು ತಂಪಾದ ಹಾಗೆ ಹೆಸರುಬೇಳೆ ಮತ್ತು ಸೌತೆಕಾಯಿಯ ಕೋಸಂಬರಿ ಬಹಳ ಚೆನ್ನಾಗಿ ಸೊಗಸಾಗಿ ರೆಡಿಯಾಗಿದೆ. ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕೆ ನಾವು ಮಾಡಿದಂಥ ಈ 3 ರೆಸಿಪಿಗಳು ಬಹಳ ಆಹ್ಲಾದಕರವಾಗಿರುತ್ತೆ. ಹಾಗಿದ್ರೆ ನೋಡಿಕೊಂಡ್ರಲ್ಲ ವೀಕ್ಷಕರೇ, ರಾಮನವಮಿ ಹಬ್ಬಕ್ಕೋಸ್ಕರ ಮಾಡ್ತಕ್ಕಂಥ ಪಾನಕ, ಮಜ್ಜಿಗೆ ಹಾಗೆ ಕೋಸಂಬರಿನ ಯಾವ ರೀತಿ ರೆಡಿ ಮಾಡೋದು ಅಂತ ಖಂಡಿತ ನೀವು ಈ ಬಾರಿಯ ರಾಮನವಮಿ ಹಬ್ಬಕ್ಕೆ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಪಾನಕ, ಮಜ್ಜಿಗೆ, ಕೋಸಂಬರಿ ಮಾಡ್ತಿರಲ್ಲ, ಮಾಡಿ ದೇವರಿಗೆ ನೈವೇದ್ಯ ಮಾಡಿ, ನಿಮಗೂ ದೇವರು ಒಳ್ಳೇದು ಮಾಡಲಿ. ನಾವು ಮಾಡಿದಂಥ ಈ 3 ರೆಸಿಪಿ ವಿಡಿಯೋನು ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.